ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಡ್ರೀಮ್ ಇಲೆವೆನ್ ಅನ್ಬ್ಯಾನ್ ಅಪ್ಡೇಟ್. ಸರ್, ಸುಮಾರು ಜನ ಕೇಳ್ತಾರೆ ಸರ್, ಡ್ರೀಮ್ ಇಲೆವೆನ್ ಏನಾಯಿತು, ಅಂತಿಮ ತೀರ್ಪು ಯಾವಾಗ ಆಗುತ್ತೆ, ಡ್ರೀಮ್ ಇಲೆವೆನ್ ಅನ್ಬ್ಯಾನ್ ಆಗುತ್ತೆ ಅಂತ ಕೇಳಿದ್ರೆ ವೀಕ್ಷಕರೇ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ತಿಳ್ಸ್ಕೊಡ್ತಾ ಬರ್ತೀನಿ. ಡ್ರೀಮ್ ಇಲೆವೆನ್ ಕಡೆಯಿಂದ ಅಪ್ಡೇಟ್ ಕೂಡ ಬಂದಿದೆ. ಕರ್ನಾಟಕದಲ್ಲಿ ಡ್ರೀಮ್ ಇಲೆವೆನ್ ಅನ್ಬ್ಯಾನ್ ಆಗೋ ಸಿಚುವೇಶನ್. ಇವಾಗ ತಮಿಳ್ನಾಡಲ್ಲೂ ಕೂಡ ಮೊದಲು ಬ್ಯಾನ್ ಮಾಡಿದ್ರು, ಆಮೇಲೆ ಅನ್ಬ್ಯಾನ್ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಆಗುತ್ತೆ, ಗೌರ್ಮೆಂಟು ತೀರ್ಮಾನ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಅಂತಿಮ ತೀರ್ಪಿನ ಒಂದು ದಿನಾಂಕ ಕೂಡ ಹೇಳಿದ್ದಾರೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಡ್ರೀಮ್ ಇಲೆವೆನ್ ಅನ್ಬ್ಯಾನ್ ಆಗಿ ಆಲ್ಮೋಸ್ಟ್ ಒಂದು 3-4 ತಿಂಗಳುಗಳಾಗ್ತಿದೆ. ಡ್ರೀಮ್ ಇಲೆವೆನ್ ಯೂಸರ್ಸ್ ಆಗಿರಲಿ, ಎಲ್ಲರೂ ಕೂಡ ಬೇಜಾರಾಗಿಬಿಟ್ಟಿದ್ದಾರೆ ಸರ್, ಡ್ರೀಮ್ ಇಲೆವೆನ್ ಇರಬೇಕಾಗಿತ್ತು ಅಂತ. ಆದರೆ ಡ್ರೀಮ್ ಇಲೆವೆನ್ ಅನ್ಬ್ಯಾನ್ ಆಗಿದ್ದು ತುಂಬ ಜನಕ್ಕೆ ಖುಷಿ ಕೂಡ ಆಗಿದೆ, ತುಂಬ ಜನಕ್ಕೆ ಬೇಜಾರು ಕೂಡ ಆಗಿದೆ. ಆದರೆ ಖುಷಿಯಾಗಿರೋರು ತುಂಬ ಜಾಸ್ತಿ, ಯಾಕಪ್ಪ ಅಂದರೆ ಸುಮಾರು ಜನ ಲಾಸ್ ಮಾಡ್ಕೊತಿದ್ರು, ಹಣ ಹಾಕೋಕ್ಕೋಗಿ ಲಾಸ್ ಕೂಡ ಆಗ್ತಾಯಿತ್ತು. ಆದರೆ ಸುಮಾರು ಜನ ಇದರಿಂದ ದುಡ್ಡು ಕೂಡ ಮಾಡಿದ್ದಾರೆ, ಸುಮಾರು ಜನ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿದ್ದಾರೆ ಅನ್ಬ್ಯಾನ್ ಆಗುತ್ತೆ ಅಂತ. ಅನ್ಬ್ಯಾನ್ ಆಗುತ್ತೆ ವೀಕ್ಷಕರೇ ಫೆಬ್ರವರಿ ಕೊನೆಯ, ಅಂದರೆ ಈ ಒಂದು ಫೆಬ್ರವರಿ ಇದೆ ಗೊತ್ತಾ, ಮೊದಲನೇ ವಾರ ಕೊನೆಯಲ್ಲಿ ಹೈಕೋರ್ಟ್ ಕಡೆಯಿಂದ ಒಂದು ಅಂತಿಮ ತೀರ್ಪು ಬರಲಿದೆ ಡ್ರೀಮ್ ಇಲೆವೆನ್ ಅನ್ಬ್ಯಾನ್ ಅಪ್ಡೇಟ್ ಬಗ್ಗೆ. ಇದು ಡ್ರೀಮ್ ಇಲೆವೆನ್ ಅಭಿಮಾನಿಗಳಿಗೆ ಖುಷಿಯಾದ ಸುದ್ದಿ ಸಿಗುತ್ತೋ ಅಥವಾ ಕಹಿಯಾದ ಸುದ್ದಿ ಸಿಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅನ್ಬ್ಯಾನ್ ಆಗುವ ಸಿಚುವೇಶನ್ ಎದ್ದು ಕಾಣಿಸ್ತಿದೆ. ಅನ್ಬ್ಯಾನ್ ಆದರೆ ಸುಮಾರು ಜನಕ್ಕೆ ಖುಷಿಯಾಗುತ್ತೆ, ಅಥವಾ ಬ್ಯಾನ್ ಆದರೆ ಮತ್ತೊಮ್ಮೆ ಸುಮಾರು ಜನ ಹೋರಾಟಗಾರರಿಗೆ ತುಂಬ 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 ಖುಷಿಯಾಗುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ 1 ಗಂಟೆ. ಸ್ಟೇ ಟ್ಯೂನ್. ಬೈ ಬೈ.